ನನ್ನ ಹೆಸರು ರಾಮಕೃಷ್ಣ ಅಂತ. ನಮ್ಮದು ಜಂಗಮೂರಿ ಕಲ್ಗುಡಿ ವಿಲೇಜ್, ಗಂಗಾವತಿ ತಾಲೂಕು, ಕೊಪ್ಪಳ ಡಿಸ್ಟಿಕ್, ಕರ್ನಾಟಕ. ನನ್ನ ಫೋನ್ ನಂಬರ್ 9743239798. ನಾನು ಹೆಚ್ಚು ಕಡಿಮೆ 26 ವರ್ಷದಿಂದ ಗದ್ದಿನ ಮಾಡ್ತಾ ಇದ್ದೀನಿ. ನಮ್ಮ ತಂದೆಯವರು ಕೂಡ ಅದನ್ನೇ ಮಾಡ್ತಾಯಿದ್ದಾರೆ. ತುಂಬದ್ರೆ ಅಚ್ಚಿಕಟ್ಟಲಿದ್ದ ಬೇರೆದೇನು ಬೆಳೆಗಳು ಇಲ್ಲೆಲ್ಲ ಪ್ಯಾಡಿಯನ್ನೇ ಬೆಳೆಸ್ತಾ ಇದ್ದಾರೆ. ಅವಾಗ ಒಂದು ಸ್ವಲ್ಪ ಟೈಮ್ ಶುಗರ್ ಕೇನ್ ಬೆಳೆಸ್ತಾಯಿದ್ರೆ, ಈಗ ಶುಗರ್ ಫ್ಯಾಕ್ಟ್ರಿ ಮುಚ್ಚಿದ್ರಿಂದ ಶುಗರ್ ಕೇನ್ ಏನಿಲ್ಲ, ಈಗ ಓನ್ಲಿ ಬರೀ ಪ್ಯಾಡಿ ಇದೆ ಇಲ್ಲಿ. ಪ್ಯಾಡಿ ನಾವು ಒಂದೊಂದು ಟೈಮ್ನಾಗ ಒಂದೊಂದು ಬೆಳೆ ಆಗುತ್ತೆ. ಈಗಂತೂ ಒಂದು 3 ವರ್ಷದಿಂದ ಚೆನ್ನಾಗಿ ನೀರು ಮಳೆ ಆಗಿದ್ದರಿಂದ 2 ಬೆಳೆ ಆಗ್ತಾಯಿದ್ದಾವೆ. ಆದರೆ ನಮಗೆ ಇನ್ನು 2020ಲಿದ್ದ 6 ವೆರೈಟಿ ಇಡ್ತೀವಿ. ಅದ್ರ ಮೊದಲ ಸೋನ ಮಸೂರಿ ಅಂತ 5204 ಹಿಡಿದಿದ್ವಿ. ಈಗ 6 ವೆರೈಟಿ ಹಿಡಿದ್ವಿ. ಸ್ವಲ್ಪ ಒಂದು 5 ಎಕರೆ ಕಾವೇರಿ ಸೋನ ಕೂಡ ಹಚ್ಚಿದ್ವಿ. ಎಲ್ಲ ಇಳುವರಿ ಅಂತೂ ಈ ಸತ್ಯ ಏನನ್ನ ಚೆನ್ನಾಗಿ ಬರ್ಬೋದಂತ ಒಂದು ಆಸೆ ಇದೆ. ನಾನು 30 ಎಕರೆ ಗದ್ದೆ ಮಾಡ್ತೀನಿ. ಸುಗ್ಗಿಗೇನೋ ಸೋನ ಮಸೂರಿ 5204 ಹಚ್ಚಿದ್ವಿ. ಬ್ಯಾಸಿಗೆಲ್ಲ 6.5 ರೇಟ್ ಚೆನ್ನಾಗಿರ್ತಂತ 6.5 ವೆರೈಟಿ ಹಚ್ಚಿದ್ವಿ. ಇದಕ್ಕೆ ಆ್ಯಕ್ಚುಲಿ ಇರೋದೇನಂದರೆ ಬಡ್ಡಿ ಭಾಳ ಕಡಿಮೆ ಮಾಡ್ತದೆ, ಮರಿಗಳ ಸಂಖ್ಯೆ ಕಡಿಮೆ ಇರ್ತದೆ. ಅದಕ್ಕೆ ನಾವೇನು ಮಾಡ್ತೀವಿ, ಹಲವಾರು ಗುಳಿಗಳು, ಯೂಮಿಕ್ ಆ್ಯಸಿಡ್, ಗ್ರ್ಯಾನ್ಯೂಲ್ಸ್ ಆಗಲಿ ಅಂಥವು ಹಾಕ್ತಿದ್ವಿ. ಸತ್ತುನೇ ಕಲಸಿ ಹಾಕ್ತಿದ್ವಿ, ಬಡ್ಡಿಗಳಿಗೆ ಅವು ಕಲಸಿ ಹಾಕ್ತಿದ್ವಲ್ಲ. ಆ್ಯಕ್ಚುಲಿ 3 ಬ್ಯಾಸಿಗೆ ಬೆಳೆನಲ್ಲಿ 3 ಗೋಟ ಗೊಬ್ಬರ ಹಾಕ್ತಿದ್ವಿ. 3 ಗೋಟನಲ್ಲಿ ಯಾವುದೋ ಒಂದು ಗುಳಿ ಕಲಿಸ್ತಿದ್ವಲ್ಲ ಅವರು. ನಾವು ಒಂದು ದಿವಸ ಅನಸ್ಪೆಕ್ಟಲ್ಲಿ ಸುಂಟೋ ಕಂಪ್ನಿಯವರು ನಮ್ಮ ಜೊತೆಗೆ ಮಾತಾಡೋತ್ನಾಗ, ನಮ್ಮ ಸರ್ ನಮ್ಮದು ಬ್ಲೂ ಡೈಮಂಡ್ ಇದೆ, ಚೆನ್ನಾಗಿ ಕೆಲಸ ಮಾಡ್ತದೆ ಅಂತ ಹೇಳಿದ್ರು ಅವರು. ನಮ್ಗೆ 1 ಎಕರೆಗೆ ಅವರು ಡೆಮೋ ಕೊಟ್ಟಿದ್ರು, 1 ಎಕರೆಗೆ ನಾವು ಬಳಸಿನದ್ರು. ಅದು ಬಳಸಿದ ಮೇಲೆ ಆ್ಯಕ್ಚುಲಿ ಏನಾಗಿದೆ ಅಂದರೆ, ಒಂದು 7 ಡೇಸ್ ಆಗಿನ ಮೇಲೆ ಒಂದು ಬೇರಿ ಒಂದು ಬಡ್ಡಿ ಕಿತ್ತು ನೋಡಿನಿ, ಬಿಳೆ ಬೇರುಗಳು ಜಗ್ಗಿ ಬಂದಿದ್ದವ. ಬಿಳೆ ಬೇರುಗಳು ಉದ್ದ ಬೇರು ಕೂಡ ಉದ್ದ ಭಾಳ ಉದ್ದ ಬಂದವ. ಆ್ಯಕ್ಚುಲಿ ಆರೋಗ್ಯವಂತವಾಗಿ ಮನುಷ್ಯ ಇದ್ದರೆ ಚೆನ್ನಾಗಿ ಕೆಲಸ ಮಾಡೋಕ್ಕಾಗ್ತದೆ. ಅದಕ್ಕೆ ಬೇರೆ ಬಿಳೆ ಬೇರುಗಳು ಜಾಸ್ತಿ ಇದಾವಲ್ಲ, ನಾನು ಗದ್ದೆ ಕೂಡ ಒಂಥರ ಚೇಂಜ್ ಆಗಿದೆ, ಭಾಳ ಚೆನ್ನಾಗಿದೆ. ಟಿಲ್ಲಿಂಗ್ ಕೂಡ ಜಾಸ್ತಿ ಬಂದಿದ್ದು, ನಾ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಬಂದಿದ್ವಿ ಟಿಲ್ಲಿಂಗ್ಸು. ಅದರಿಂದ ನಮ್ಮದು ಈ ಸದ್ಯ ಕಟ್ ಆಫ್ ಸ್ಟೇಜ್ನಲ್ಲಿ ಬಂದಿದೆ. ನನಗೆ ಏನೇನು ನಾನು ನೋಡ್ತಾ ಇದ್ದೆ ಅಂದರೆ, ನಮ್ಗೆ ಹಾಕ್ಲಾರ್ದಕ್ಕೆ ಇದು ಇದು ಹಾಕ್ಲಾರ್ದು ಇದು ಹಾಕಿದ್ದರು. ಆ್ಯಕ್ಚುಲಿ ಸಮಾನ ಬಂದಿದ್ದು ಕರೆಕ್ಟ್, ಎಲ್ಲ ಟಿಲ್ಲಿಂಗ್ ಕೂಡ ಎಂದ ಬಂದಿದ್ದು ಮರಿಗಳು ಕೂಡ ಮ್ಯಾಕೆ ಕರೆಕ್ಟ್ ಬಂದಿದ್ದವು. ತೆನಿ ಕೂಡ ಭಾಳ ಉದ್ದ ಕಾಣಿಸ್ತು ನನಗೆ ಯಾಕೇನೋ. ಇದರಿಂದ ನನ್ನ ಉದ್ದೇಶ ಅಂದರೆ, ನನ್ನ ರೈತವರಿಗೆ ನಾನು 20 ವರ್ಷದಿಂದ ಗದ್ದೆ ಮಾಡೋ ಅನಿವಾಸಿಗಳಿಂದ ಈಗ ಹೇಳೋ ಈಗ ನನ್ನ ಎಕ್ಸ್ಪೆಕ್ಟೇಷನ್ ಏನಂದರೆ, 4-5 ಚೀಲ ಜಾಸ್ತಿ ಬರ್ಬೋದು ಅಂತ ಅನಿಸ್ತಿದೆ. ಈಗ ಆ್ಯಕ್ಚುಲಿ ಇಷ್ಟು ಬಂದರೆ ರೈತರಿಗೆ ಚಾಲ ಸಂತೋಷ. ನಾನು ಈ ಎಕರೆಗೆ 5 ಕೆಜಿ ಕೊಟ್ಟಿದ್ರು ಅವರು, ಈ ಎಕರೆಗೆ 5 ಕೆಜಿ ಹಾಕಿದ್ದೀನಿ. ಈ ಎಕರೆಗೆ ನಮಗೆ ಅವ್ರಿಗೆ ಕೊಟ್ಟಿಲ್ಲ ಸರ್, ಇದಕ್ಕೆ ಫಸ್ಟ್ ಅಲ್ಲ ಡೆಮೋ ಅಷ್ಟೇ ಕೊಡ್ತೀವಿ ಅಂತಂದ್ರೆ, ಈ ಗದ್ದೆಗೆ ಕೊಟ್ಟಿಲ್ಲ, ಈ ಗದ್ದೆಗೆ ಹಾಕಿಲ್ಲ. ನಾನು ಆ್ಯಕ್ಚುಲಿ ಇದು ಹಾಕಿದ ಗದ್ದೆಗೆ ಹೆಂಗಿದೆ ಅಂತಂದರೆ, ಮರಿಗಳು ಸಮಾನವಾಗಿದೆ, ಅಂದರೆ ಎಲೆ ಕೂಡ ಸ್ವಲ್ಪ ಗ್ರೀನಿಶ್ ಇದೆ, ಅಗಲ ಕೂಡ ಇದೆ. ಬಿಳೆ ಬೇರುಗಳು ಬೆಳವಣಿಗೆ ಜಾಸ್ತಿಯಿಂದ ಇದಕ್ಕೆ ಒಂದೊಂದು ಬಡ್ಡಿಗೆ 40 ಮರಿ, ಇದಕ್ಕೆ 34 ಅಷ್ಟೇ ಇದಾವೆ. ಇದಕ್ಕೇನು ಏರು ಕೂಡ ಅಷ್ಟು ಉದ್ದ, ಬೇರು ಕೂಡ ಅಷ್ಟು ಉದ್ದಿಲ್ಲ. ಇದು ಬೇರು ಉದ್ದನೂ ಇದೆ, ಬಿಳೆ ಬೇರುಗಳು ಜಾಸ್ತಿ ಇದಾವೆ. ಗ್ರೀ ಗದ್ದೆ ನೋಡಿದ್ರೆ ಗ್ರೀನಿಶ್ ಇದೇನೆ, ಕಾಲ ಮೊದಲಿದ್ದ ತುದಿಲಿದ್ದ ಇದ್ದು ಹಿಡಿದು ಕಡೆ ಕೊನೆ ತನಕ ಚೆನ್ನಾಗಿ ಬಂದಿದೆ. ಹಾಲು ಬೇಸ್ ತುಂಬಿದ್ದು ಇದಷ್ಟಕ್ಕೊಂದು ತುಂಬಿಲ್ಲ. ಅದಕ್ಕೆ ನಾನೇನು ಹೇಳ್ತಾ ಇದ್ದೀನಂದರೆ, ನಮಗೆ ಇನ್ನು ಬರೀ ವರ್ಷಕ್ಕೆ ಅವರು ಮಾರ್ಕೆಟ್ನಲ್ಲಿ ಬಿಟ್ಟಿದ್ರೆ ನಮ್ಮ 30 ಎಕರೆ ಗದ್ದೆಗೆ ಅಷ್ಟೇ ಕೂಡ ಬ್ಲೂ ಡೈಮಂಡ್ ಹಾಕ್ತೀನಿ ನಾನು. ನಾನೇನು ಹೇಳಿದೇನಂತಂದರೆ, ಈಗ ರಾಸಾಯನಿಕ ಗೊಬ್ಬರಗಳು ರೇಟು ಭಾಳ ಜಾಸ್ತಿ ಇದ್ದಾವೆ. ನಾವು ಕೈಯಾಗ ದುಡ್ಡು ಇಟ್ಕೊಂಡು ಅಡ್ಡಾಡಿದ್ರೆ ಕೂಡ ಮಾರ್ಕೆಟಲ್ಲಿ ಸಿಗಲಾರದ ಪರಿಸ್ಥಿತಿ ಇದೆ. ಅದಕ್ಕೆ ರೈತರು ಏನು ಮಾಡಿದ್ರು ಅಂದರೆ, ರೇಟು ನೋಡಿದ್ರೆ ರೈತರಿಗೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ. ಅದಕ್ಕಾಗಿ ಖರ್ಚು ಕಡಿಮೆ ಮಾಡ್ಬೇಕಂದ್ರೆ ಬ್ಲೂ ಡೈಮಂಡನ್ನು ಬಳಸಿರಿ ನೀವು. ಅದರಿಂದ ನಿಮಗೆ ಲಾಭನೂ ಜಾಸ್ತಿ ಆಗುತ್ತೆ, ಖರ್ಚು ಸ್ವಲ್ಪ ಕಡಿಮೆ ಆಗ್ತದೆ. ಇದರಿಂದ ನಾನು ರೈತರು ಎಲ್ಲ ರೈತರಿಗೆ ಹೇಳೋದೇನಂತಂದರೆ, ನಾನು ಯೂಸ್ ಮಾಡೀನಿ, ನೀವು ಕೂಡ ಯೂಸ್ ಮಾಡಿರಿ ಅಂತ ಹೇಳ್ತಾ ಇದ್ದೀನಿ. ಇದರಿಂದ ಸುಮುಟಮ್ಮ ಕಂಪ್ನಿಯವರಿಗೆ ತುಂಬ ಧನ್ಯವಾದಗಳು. ಯಾಕಂದರೆ ಒಂದು ರೈತರಿಗೆ ಈ ವ್ಯವಸಾಯ ಬೆನ್ನು, ಇದು ವ್ಯವಸಾಯ ಚೆನ್ನಾಗಿ ಬೆಳಕ್ರೆ ರೈತರು ಯಾವುದಕ್ಕೆಲ್ಲ ಮಾಡೋಕ್ಕೆ ಏನು ಮುಂದರಕ್ಕೆ ಆಗೋದಿಲ್ಲ. ಈಗ ನಮ್ಮಿಬ್ಬರು ಹುಡುಗರು ಓದಿಸ್ತಾ ಇದ್ದಾನಂದರೆ, ನಾನು ಗದ್ದೆ ಮೇಲೆ ಡಿಪೆಂಡ್ ಆಗ್ತೀನಿ. ಈ ಗದ್ದೆ ಚೆನ್ನಾಗಿ ಬೆಳಿಬೇಕಂದ್ರೆ ಅದಕ್ಕೆ ತಕ್ಕಂಥ ಗೊಬ್ಬರ ಕೂಡ ಅದಕ್ಕೆ ಮಿಕ್ಸ್ ಆಗಬೇಕು. ಅದಕ್ಕೆ ಸುಮುಟಮ್ಮ ಕಂಪ್ನಿಯವರು ದಯವಿಟ್ಟು ಆದಷ್ಟು ಬೇಗನೆ ಮಾರ್ಕೆಟ್ಗೆ ತಂದರೆ ಎಲ್ಲರಿಗೆ, ನಾವು ಕೂಡ ನಮ್ಮ ಅಕ್ಕಪಕ್ಕದ ರೈತರು ಕೂಡ ಕೇಳ್ತಾ ಇದ್ದಾರೆ, ಏನು ಇದು ಚೆನ್ನಾಗಿದೆಯಲ್ಲ ನಿಮ್ಮದು ಈ ಎಕರೆ, ಅದಕ್ಕೆ ಚೆನ್ನಾಗಿದೆ ಅಂತಂದು ನಾನು ಅಂದೆ. ನಿಂಗೆ ಅವರು ಸುಮುಟಮ್ಮ ಕಂಪ್ನಿಯವ್ರದ್ದು ಬ್ಲೂ ಡೈಮಂಡ್ ಬಳಸಿದ್ದೀನಿ, ಇದಕ್ಕೆ ಬಳಸಿದ ಕಾರಣ ಚೆನ್ನಾಗಿದೆ ಅಂದ. ಮತ್ತು ಇದಕ್ಕೆ ಯಾಕೆ ಬೆಳೆಸಿಲ್ಲ ಅಂತ, ಇಲ್ಲ 5 ಕೆಜಿ ಅಷ್ಟೇ ಕೊಟ್ಟರು ಡಿಮೋ ಸದ್ಯವರು ಬೆಳೆ ಬೆಳೆ ನಮ್ಮ ಕೂಡ ಹೇಳಪ್ಪ, ನಮ್ಮ ಈ ಸತಿ ನಾವು ಕೂಡ ಹೇಳ್ತೀವಿ, ನಾವು ಕೂಡ ಹಾಕ್ತೀವಿ ಅಂತ ಅವರು ರೈತರು ಅಂತಾ ಇದ್ದಾರೆ. ಅದಕ್ಕೆ ಇನ್ನೊಂದು ಸತ್ಯ ಮತ್ತೊಂದು ಸತ್ಯ ಸುಮುಟಮ್ಮ ಕಂಪ್ನಿಯವರಿಗೆ ತುಂಬ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ.
Sumi Blue Diamond. Sumi Blue Diamond.